ಇವಾಗ ಒಂದ್ಸ್ವಲ್ಪ ಅವನ್ನ ಮಿಸ್ ಮಾಡ್ಕೊಂತ ಇದ್ದೀನಿ, ಕೂಡ ನನ್ನ ತೂಕ ಹಾಕಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಇವತ್ತು ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಏನ್ತಕ್ಕಪ್ಪ ಅಂತೀರಾ, ನಾನು ಇವತ್ತು ಮಗಳ ಜಾತ್ರೆಗೆ ಹೋಗ್ತಾ ಇದ್ದೀನಿ, ಅದನ್ನ ನಿಮ್ಮ ಜೊತೆನೂ ಶೇರ್ ಮಾಡಬೇಕು ಅಂತ ಅನ್ನಿಸ್ತದೆ ನನಗೆ. ಅದಕ್ಕೋಸ್ಕರ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇದು ಕರ್ನಾಟಕದಲ್ಲೇ ಪ್ರಸಿದ್ಧವಾದ ದೇವಸ್ಥಾನ ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ತೇರಿಗೆ ಅಷ್ಟೊಂದು ಹೂ ಬೀಳಲ್ಲ, ಇಲ್ಲಿ ತುಂಬಾನೇ ಅಂದರೆ ತುಂಬ ಹೂವು ಬೀಳುತ್ತೆ. ಅವರು ಅರ್ಕೆ ಹೊತ್ಕೊಂಡಿರೋ ಹೂವನ್ನೆಲ್ಲ ತಂದು ತಂದು ತೇರಿಗೆ ಹಾಕ್ತಾ ಇರ್ತಾರೆ, ತೇರನ್ನೇ ಮುಚ್ಚಿಬಿಟ್ಟಿರ್ತಾರೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಬನ್ನಿ ಇವಾಗ ಜಾತ್ರೆಗೆ ಹೋಗೋಣ. ಈಗ ನಾವು ಬೆಳಗ್ಗೆನೇ ಹೋಗ್ಬೇಕಾಗಿತ್ತು, ಬೆಳಗ್ಗೆನೆ ತೇರು ಆಗೋಗೈತೆ, 11 ಗಂಟೆ ಅಷ್ಟೊತ್ತಿಗೆಲ್ಲ ಅಲ್ಲೇ ತೇರು ಎಳೆದ್ಬಿಟ್ಟಿದ್ದಾರೆ. ಆದರೆ ನಾವು ಈಗ ಹೋಗ್ತಾ ಇದ್ದೀವಿ, ಟೈಮ್ ಬಂದು ಅಲ್ಲೇ 6 ಗಂಟೆ ಆಯಿತು. ಸಂಜೆ ಮಾಡ್ಕೊಂಡೆ ಹೋಗೋಣ ಒಂದು ಸ್ವಲ್ಪ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಯಾಕೆಂದರೆ ಮಕ್ಳಿಗೆ ಆಟಾಡೋಕ್ಕೆಲ್ಲ ತುಂಬ ಚೆನ್ನಾಗಿರ್ತಾರೆ. ಜಾತ್ರೆ ಅಂತ ಅಂದಮೇಲೆ ಎಲ್ಲ ಥರದ್ದು ಹಾಕಿರ್ತಾರೆ ಐಟಮ್ಸು, ಮತ್ತು ಏನೇನು ತುಂಬ ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ. ಅದಕ್ಕೆ ಸಂಜೆ ಮಾಡ್ಕೊಂಡು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆವರೆಗೂ ನೋಡ್ತಾ ಇರಿ, ವಿಡಿಯೋ ತುಂಬ ಚೆನ್ನಾಗಿರುತ್ತೆ. ನಮ್ಮನೆಯವರು ನಾನು ನನ್ನ ಮಗಳು ಹೋಗ್ತಾ ಇದ್ದೀವಿ. ನನ್ನ ಮಗ ಬರ್ತಾ ಇಲ್ಲ, ಇನ್ನೂ ಅವನಿಗೆ ಎಕ್ಸಾಮ್ ನಡೀತಾ ಇದೆ. ಇನ್ನೊಂದು 3 ದಿನ ಅವನಿಗೆ ಎಕ್ಸಾಮ್ ಮುಗಿದೋಗುತ್ತೆ, ಆಮೇಲೆ ಮನೆಗೆ ಬರ್ತಾನೆ. ಇವಾಗ ಒಂದು ಸ್ವಲ್ಪ ಅವನ್ನ ಮಿಸ್ ಮಾಡ್ಕೊತ ಇದ್ದೀನಿ. ಅವನ್ನ ಎಲ್ಲರೂ ಜೊತೆಗೆ ಹೋಗ್ತಾ ಇದ್ವಿ, ಆದರೆ ಈ ವರ್ಷ ಅವನ್ನ ಹಾಸ್ಟೆಲ್ಗೆ ಹಾಕಿರೋದ್ರಿಂದ ತುಂಬ ಮಿಸ್ ಮಾಡ್ಕೊತ ಇದ್ದೀವಿ ಅವನ್ನ. ನೋಡೋಣ ಮುಂದಿನ ವರ್ಷಕ್ಕೆ ಕರ್ಕೊಂಡು ಹೋದ್ರಾಗುತ್ತೆ. ನನ್ನ ಮಗಂಗೂ ಒಂದ್ಸಲ ನಾನು ಹೂವಿಂದು ತೂಕ ಹಾಕ್ಸಿದ್ದೆ ಅರ್ಕೆ ಹೊತ್ಕೊಂಡು, ನನ್ನ ಮಗಳಿಗೂ ಕೂಡ ನಾನು ತೂಕ ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಅದು ಟೈಮೇ ಬಂದಿಲ್ಲ, 3 ವರ್ಷದಿಂದ ನಾನು ಅಂದ್ಕೊಂಡೆ ಮುಂದೆ ಬರ್ತಾ ಇದ್ದೆ, ಟೈಮ್ ಬಂದಿಲ್ಲ, ನೋಡಬೇಕು ಮುಂದಿನ ವರ್ಷಕ್ಕಾದ್ರು ಹಾಕಿಸ್ತೀನಿ ಅಂತಂದ್ಬಿಟ್ಟು. ಎಲ್ಲ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ವಿಡಿಯೋ ಚೆನ್ನಾಗಿರುತ್ತೆ, ಕೊನೆವರೆಗೂ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಯಾರೆಲ್ಲ ಹೊಸದಾಗಿ ಬಂದಿರ್ತಾರೋ ಅವರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲೇ ಹಾಲನ್ನು ಬೆಲ್ಲೆ ಕಣ್ಣ ಒತ್ತಿ. ನಮ್ಮ ಏನೇ ವಿಡಿಯೋ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಮತ್ತು ಪ್ಲೀಸ್ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ. ಒಂದ್ ಇಲ್ಲಿ ರೂಪಾಯಿ ಕೊಡ್ತೀನಿ ಕೊಡ್ತೀನಿ, ಕೊಡಂಗಿದ್ರೆ ಕೊಡ. ತಡ್ಕೊ, ಎರಡು ಇಸ್ಕೊ. ಇಲ್ಲಿ ನೆಲೆಸಿರೋ ದೇವರು ರಂಗನಾಥ ಸ್ವಾಮಿ, ಅಂದರೆ ಕಂಬದ ರಂಗ ಅಂತಲೂ ಕರೀತಾರೆ. ಅಂದರೆ ದೇವಸ್ಥಾನದಲ್ಲಿ ನೋಡ್ಬೋದು ನೀವು ಎಷ್ಟು ಕಂಬಗಳನ್ನ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು. ಈ ದೇವರಿಗೆ ಹೂವು ಅಂತಂದರೆ ಅದೆಷ್ಟು ಪ್ರೀತಿನೋ ಏನೋ, ಯಾವಾಗ ನೋಡಿದ್ರು ಹೂವು ಅಷ್ಟು ಹೂವು ಹಾಕಿಸ್ಕೊತಾನೆ ಇರುತ್ತೆ. ಮತ್ತು ಭಕ್ತಾದಿಗಳೂ ಅಷ್ಟೇ ತುಂಬ ಹೂವು ತಂದು ಹಾಕ್ತಾನೆ ಇರ್ತಾರೆ, ಅವ್ರು ಅರ್ಕೆ ಹೊತ್ಕೊಂಡು ಅಷ್ಟು ಹೂವನ್ನು ತಂದು ಕೊಡ್ತಾರೆ. ಈ ದೇವಸ್ಥಾನದಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ, ಯಾರಿಗಾದರೂ ದೇವ ಪೀಡೆ ಪಿಶಾಚಿ ಹಿಡ್ದೈತೆ ಅಂತಂದರೆ, ಮತ್ತು ಮಕ್ಕಳಾಗಲ್ಲ ಅನ್ನೋ ದೋಷ ಏನಾದರೂ ಇದ್ದರೆ ಇಲ್ಲಿ ಬಂದು ಅರ್ಕೆ ಹೊತ್ಕೊತಾರೆ. ಅರ್ಕೆ ಹೊತ್ಕೊಬಿಟ್ಟು ಇಲ್ಲಿ 1 ದಿನ 2 ದಿನ 3 ದಿನ ಅಂದ್ಕೊಂಡು ಎಷ್ಟು ದಿನ ಬೇಕಾದ್ರೂ ಇಡ್ತಾರೆ. ಹಂಗಿದ್ದಾಗ ಅವ್ರ ಕಷ್ಟಗಳು ಬಗೆಹರಿಯುತ್ತೆ ಅನ್ನೋದೊಂದು ಅವ್ರ ನಂಬಿಕೆ. ಮಕ್ಕಳಾಗ್ದಲ್ಲೇ ಇರೋರಿಗೆ ನಮಗೆ ಮಗು ಆಗಲಿ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಮಗು ತುಕ್ಕ ಹೂವು ಹಾಕಿಸ್ತೀನಪ್ಪ ಅಂತ ಅಂದ್ಕೊಂಡು ಬಂದರೆ
ಮಗು ಆಗಿರೋ ಅಂಥ ಸನ್ನಿವೇಶಗಳು ಎಷ್ಟೊಂದಿದ್ದಾವೆ. ದೇವರು ಕೂಡ ಅಷ್ಟೇ ತುಂಬಾ ಒಳ್ಳೇದು ಮಾಡುತ್ತೆ ಅಂತ ಹೇಳ್ಬೋದು. ನಾನು ಅಷ್ಟೇ ನನ್ನ ಮಕ್ಕಳಿಗೆ ಆಯುಷ್ ಆರೋಗ್ಯ ಅಭಿವೃದ್ಧಿ ವಿದ್ಯಾಭ್ಯಾಸ ಎಲ್ಲ ಒಳ್ಳೇದಾಗಲಿ ಅಂತಂದ್ಬಿಟ್ಟು ಕೈ ಮುಕ್ಕೊಂಡು ಎಲೆ ತೂಗ್ತಾ ಇದ್ದೆ. ಪ್ರತಿ ವರ್ಷ ಬಂದಾಗೂ ನಾನು ಇದೇ ಥರ ಮಾಡೋಗ್ತೀನಿ. ಮತ್ತು ದೇವ್ರ ಮೇಲೆ ನಂಬಿಕೆ ಇರಬೇಕು. ಯಾವ ದೇವರೇ ಆದ್ರೂ ಅಷ್ಟೇ ನಾನು ಎಷ್ಟು ನಂಬಿಕೆ ಇಡ್ತೀವೋ ಅಷ್ಟೇ ಒಳ್ಳೇದಾಗೆ ಆಗುತ್ತೆ. ನಾನಂತೂ ಜಾಸ್ತಿ ದೇವ್ರನ್ನೇ ನಂಬೋದು. ಈ ಮನುಷ್ಯನ ನಂಬಿದ್ರೆ ಏನೂ ಆಗಲ್ಲ. ಅದಕ್ಕೋಸ್ಕರ ದೇವ್ರನ್ನಾರು ನಂಬಿದ್ರೆ ಯಾವ್ದಾದ್ರು ಒಂದು ರೂಪದಲ್ಲಾರು ಕೈ ಹಿಡ್ದೆ ಹಿಡಿತಾನೆ ಅನ್ನೋದೊಂದು ನಂಬಿಕೆ ನನಗೆ. ಬೆಳಗ್ಗೆ ಜಾವಕ್ಕೆ ತೇರ್ ಎಳಿಬೇಕು, ಮೆರವಣಿಗೆ ಇದೆ, ರಥೋತ್ಸವ ಇದೆ. ದಯವಿಟ್ಟು ಯಾರು ಉಲ್ಟಾ ಮಾಡಿ ತೋರಿಸು. ಇದು ಎಷ್ಟಣ್ಣ? 30 ರೂಪಾಯಿ ಅಣ್ಣ. ಕಮ್ಮಿ ಮಾಡ್ಕೊಳ್ಳಿ. ಎಷ್ಟು ಬೇಕಾಗ? ಕಲರ್ ಕಲರ್ ಬೇಕು ಅದಕ್ಕೆ. ಜಾತ್ರೆ ಪಾಡ್ಯ ಸಾಕು ಸಾಕು. ಬೇರೆ ಕೊಡ್ತೀನಿ ನಿಮಗೆ, ವಾಪಸ್ ಕೊಡ್ತೀನಿ. ಹಾಂ
ولا